ಈ ಎಸ್ ಎನ್ ಆರ್ ಆಸ್ಪತ್ರೆ ನಮ್ಮ ಜಿಲ್ಲಾಸ್ಪತ್ರೆ ಇದೆ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಯಾವ ರೀತಿ ಕೋವಿಡ್ ಬಗ್ಗೆ ನಿರ್ವಹಿಸ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಕೂಡ ಕಳೆದ ಒಂದು ವಾರದಲ್ಲಿ ಶೇಕಡ 14% ಜಾಸ್ತಿ ಆಗಿದೆ, ಅಂದರೆ ಪಾಸಿಟಿವಿಟಿ ರೇಟು 14% ಇದೆ ಕಳೆದ ಒಂದು ವಾರ. ಮತ್ತು ಸಾವು ಕೂಡ ಪ್ರತಿ ದಿವಸ 2-3 ದಿವಸದಿಂದ 10-12 ಸಾವು ಆಗ್ತಾ ಇದೆ ಒಟ್ಟಾರೆ ಅಲ್ವಾ. ಹಾಗಾಗಿ ಅದಕ್ಕೋಸ್ಕರನೇ ನಾನು ಹಠಾತ್ತಾಗಿ ಭೇಟಿಯನ್ನು ಕೊಟ್ಟು ಏನು ಲೋಪ ಆಗ್ತಾ ಇದೆ ಏನು ಅಂತ ನೋಡಲಿಕ್ಕೆ ಬಂದಿದ್ದೇನೆ. ಕೆಲವು ಲೋಪಗಳಿದೆ ಜಿಲ್ಲಾಸ್ಪತ್ರೆಯಲ್ಲಿ. ಇವತ್ತು ಕೋವಿಡ್ ರೋಗಿಗಳ ಜೊತೆ ಅವರ ಅಟೆಂಡರ್ಸನ್ನು ನಾನು ಎಲ್ಲೂ ಕೂಡ ನೋಡಲಿಲ್ಲ, ಇಲ್ಲಿ ನೋಡಿದ್ದೆ. ಯಾವ ಕಾರಣಕ್ಕೂ ಕೂಡ ಅಟೆಂಡರ್ಸ್ ಅವ್ರ ಜೊತೆಯಲ್ಲಿ ಐ ಸಿ ಯುಲ್ಲಾಗಲಿ ಜನರಲ್ ವಾರ್ಡಲ್ಲಾಗಲಿ ಇರಬಾರ್ದು ಇಲ್ಲಿದ್ದಾರೆ. ಹಾಗಾಗಿ ಇದು ಮೊದಲನೇ ಲೋಪ. ಎರಡನೇದು, ನಾವು ವೆಂಟಿಲೇಟರ್ಸ್ ಕಳಿಸಿದ್ರು ಕೂಡ ಆಕ್ಸಿಜನ್ ಲೈನು ತಾಂತ್ರಿಕವಾಗಿ ಸ್ವಲ್ಪ ದೋಷ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ 40 ವೆಂಟಿಲೇಟರ್ಸಲ್ಲಿ ಯಾವ ವೆಂಟಿಲೇಟರ್ ಕೂಡ ಉಪಯೋಗ ಮಾಡ್ತಾ ಇದೆ. ದಿಸ್ ಈಸ್ ದ ಸೆಕೆಂಡ್ ಬಿಗ್ ಥಿಂಗ್. ಇವೆರಡು ಬಗ್ಗೆನೂ ನಾಳೆ ನಾನು ಚೀಫ್ ಇಂಜಿನಿಯರ್ ಹತ್ರ ಹೋಗಿ ಆಕ್ಸಿಜನ್ ಲೈನ್ಸ್ ಏನಾದರೂ ತಾಂತ್ರಿಕವಾಗಿ ದೋಷ ಇದ್ದರೆ ನಾಳೆನೇ ಇದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇನೆ. 40 ವೆಂಟಿಲೇಟರ್ ಅಂದರೆ 40 ಜೀವ ಉಳಿಸುವಂಥ ಕೆಲಸ ಮಾಡಬೇಕು. ಇವತ್ತು ಒಂದು ವೆಂಟಿಲೇಟರ್ ಸಿಕ್ಕರಿಗೆ ಹರ ಸಾಹಸ ಮಾಡ್ತಾರೆ ಬೆಂಗಳೂರು ಅಂತ 40 ಉಪಯೋಗ ಮಾಡದಿದ್ದರೆ ನಿಜವಾಗಿರ್ತಾರೆ, ಅದು ಅಪರಾಧ. ಇವತ್ತು 3 ಅನಸ್ಥೆಟಿಸ್ಟ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ, 31 ಜನ ಸ್ಪೆಷಲಿಸ್ಟ್ ಇರುವಂಥ ಜಿಲ್ಲಾಸ್ಪತ್ರೆ. ಹಾಗಾಗಿ ಏನೆಲ್ಲ ಸೂಚನೆಗಳನ್ನು ಕೊಡಬೇಕು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇವತ್ತು ಕೊಟ್ಟಿದ್ದೇನೆ. ಪ್ರತಿ ದಿವಸ ಕೂಡ ನಾನು ಅಲ್ಲಿಂದ ಮಾನಿಟರ್ ಮಾಡ್ತೇನೆ ಅಂತ ಕೂಡ ಹೇಳಿದ್ವಿ ಪ್ರತಿ ದಿವಸ ಕೂಡ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಟಾಸ್ಕ್ ಫೋರ್ಸ್ ರಚನೆಯನ್ನು ಚೀಫ್ ನಮ್ಮ CEO ಜಿಲ್ಲಾ ಪಂಚಾಯತ್ CEO ಮಾಡಿದ್ದಾರೆ. ಮನೆಗಳಲ್ಲಿ ಯಾರು ಪ್ರತ್ಯೇಕಗೊಂಡು ಪಾಸಿಟಿವ್ ಆಗಿ ಐಸೋಲೇಷನಲ್ಲಿ ಇರ್ತಾರೆ ಅಂಥವ್ರ ಬಗ್ಗೆ ಕಾಳೆ ಮೆಡಿಸಿನ್ ಕಿಟ್ಟನ್ನು ಕೂಡ ಕೊಡಬೇಕು. ಪ್ರತಿನಿತ್ಯ ಟೆಲಿಕಾಲಿಂಗ್ ಕೂಡ ಮಾಡಬೇಕು ಮತ್ತು ಅವರು ಖುದ್ದಾಗಿ ಹೋಗಿ ಅವರ ಸ್ಯಾಚುರೇಷನನ್ನು ಮತ್ತು ಅವರು ಯಾವ ರೀತಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನೋಡಿಕೊಂಡು ಬರಬೇಕು ನಮ್ಮ ಆರೋಗ್ಯ ಸಿಬ್ಬಂದಿ. ಹಾಗಾಗಿ ಇನ್ ಟೈಮಲ್ಲಿ ರೋಗಿಗಳನ್ನು ಅವಶ್ಯಕತೆ ಇದ್ದರೆ, ಸೋಂಕಿತರಿಗೆ ಅವಶ್ಯಕತೆ ಇದ್ದರೆ ಆಸ್ಪತ್ರೆಗಳಿಗೆ ಸರಿಯಾದ ಸಂದರ್ಭಕ್ಕೆ ಸೇರಿಸಬೇಕು. ಮತ್ತು ಏನು ವೈದ್ಯಕೀಯ ಕಾಲೇಜ್ ಇದೆ ಅಲ್ಲಿ 1100 ಬೆಡ್ ಇದೆ ಅಂತ ಹೇಳಿದ್ದಾರೆ, ಅದರಲ್ಲಿ 75% ನಮ್ಮ ಸರ್ಕಾರಕ್ಕೆ ಕೋವಿಡ್ಗೆ ಅಂತಲೇ ತೆಗೆದುಕೋಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ರಾಜ್ಯದಲ್ಲೇ ಕೊಟ್ಟಿದ್ದೀವಿ ಎಲ್ಲ ವೈದ್ಯಕೀಯ ಕಾಲೇಜು ಎಲ್ಲ ವಿಭಾಗಗಳಲ್ಲಿ ಕೂಡ 3 ವಿಭಾಗಗಳಲ್ಲಿ ಕೂಡ ತೆಗೆದುಕೋಬೇಕಾಗ್ತದೆ. ಮತ್ತು ಅಲ್ಲಿರ್ತಕ್ಕಂಥ ಇವತ್ತು ಗೃಹ ವೈದ್ಯರಿರ್ಬೋದು, ಸೀನಿಯರ್ ರೆಸಿಡೆಂಟ್ಸ್ ಇರ್ಬೋದು, ಇದನ್ನೆಲ್ಲ ಕೂಡ ಉದ್ಯೋಗ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಮತ್ತು NHMಅಲ್ಲಿ ಕೂಡ ಅನೇಕ ಆರೋಗ್ಯ ಸಿಬ್ಬಂದಿಯವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ, ಅವರನ್ನು ಕೂಡ ತಾವು ಕೋವಿಡ್ ಕೆಲಸಗಳಿಗೆ ಉದ್ಯೋಗ ಮಾಡಿಕೊಡ್ಬೇಕು ಅಂತ ಕೂಡ ಹೇಳಿದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೋಲಾರದಲ್ಲಿ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸುವಂಥ ಕೆಲಸ ಮಾಡ್ತಾರೆ ಜಿಲ್ಲಾಧಿಕಾರಿಗಳು. ಇದ್ದಾರೆ ಅದೇ ರೀತಿ ನಮ್ಮ SPಅವರು CEO ಇವರೆಲ್ಲರೂ ಕೂಡ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು, ಈ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು ಡಿಸ್ಟ್ರಿಕ್ಟ್ ಸರ್ಜನ್ ಲೋಪ ಭಾಳ ಸ್ಪಷ್ಟವಾಗಿ ನನಗೆ ಕಂಡು ಬಂದಿದೆ, RMO ಕಂಡು ಬಂದಿದೆ. ತಕ್ಷಣ ಅವ್ರನ್ನ ಅಮಾನತ್ತಿನಲ್ಲಿಟ್ಟು
ಅವ್ರ ಜಾಗಕ್ಕೆ ನಾಳೆ ಬದಲಿ ನೇಮಕವನ್ನು ಮಾಡ್ತೇನೆ. ಹಾಗಾಗಿ ಯಾವುದೇ ಬೇಜವಾಬ್ದಾರಿ ಕೆಲಸವನ್ನು ಸಹಿಸಲಿಕ್ಕೆ ಇಂಥ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ಇದು ಭಾಳ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ. ಇವತ್ತು ಸಾವು ನೋವಿನ ಮಧ್ಯೆ ಇರ್ತಕ್ಕಂಥ ಜನರಿಗೆ ಆಶಾದೀಪವಾಗಿ ನಮ್ಮ ವೈದ್ಯಾಧಿಕಾರಿಗಳು ಆಡಳಿತ ಸ್ಥಾನದಲ್ಲಿರ್ತಕ್ಕಂಥವರು ಉತ್ತಮ ಕಾರ್ಯವನ್ನು ನಿರ್ವಹಿಸಿ ಅವರ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಜನ ಇಟ್ಟಿದ್ದಾರೆ.